ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ನಮ್ಮ ಫೇಸ್ನಲ್ಲಿರುವಂತಹ ಲಾರ್ಜ್ ಓಪನ್ ಪೋರ್ಸಸ್ನೆಲ್ಲ ರಿಮೂವ್ ಮಾಡೋದು ಅಂತ ಹೇಳ್ಕೊಡ್ತಾ ಇದೀನಿ ಅದಕ್ಕಿಂತ ಮೊದಲು ನಾವು ನಮ್ಮ ಫೇಸ್ ನಲ್ಲಿ ಲಾರ್ಜ್ ಓಪನ್ ಪೋಸಸ್ ಆಗೋದಿಕ್ಕೆ ಕಾರಣಗಳೇನು ಅಂತ ತಿಳ್ಕೊಳ್ಳೋಣ ಮೊದಲನೇ ರೀಸನ್ ಅಂದ್ರೆ ನಮ್ಮ ಫೇಸ್ ನಲ್ಲಿ ಆಯ್ಲಿನೆಸ್ ಅಥವಾ ಜಿಡ್ಡಿನ ಅಂಶ ಅಂತ ಏನ್ ಕರಿತೀವಿ ಅದು ಜಾಸ್ತಿ ಆದಾಗ ಈ ಲಾರ್ಜ್ ಓಪನ್ ಪೋಸೆಸ್ ಉಂಟಾಗುತ್ತೆ ಸೆಕೆಂಡ್ ರೀಸನ್ ಅಂದ್ರೆ ನಾವು ಔಟ್ ಸೈಡ್ ಹೋದಾಗ ಡೈರೆಕ್ಟ್ ಆಗಿ ಸನ್ ರೇಸ್ ಎಲ್ಲ ನಮ್ಮ ಫೇಸ್ ಸ್ಕಿನ್ ನ ಮೇಲೆ ಬೀಳೋದ್ರಿಂದ ಅಲ್ಲಿ ಸ್ಕಿನ್ ಡ್ಯಾಮೇಜ್ ಆಗಿ ಈ ಲಾರ್ಜ್ ಓಪನ್ ಪೋರ್ಸಸ್ ಉಂಟಾಗುತ್ತೆ ತರ್ಡ್ ರೀಸನ್ ಅಂದ್ರೆ ನಮ್ಮ ಫೇಸ್ನ ನ ಇಲಾಸ್ಟಿಸಿಟಿ ರೆಡ್ಯೂಸ್ ಆದಾಗ ಫೇಸ್ ಸ್ಕಿನ್ ಯಾವತ್ತೂ ಕೂಡ ಟೈಟ್ ಇರಬೇಕು ಅದು ಲೂಸ್ ಆದಾಗ ಈ ಲಾರ್ಜ್ ಓಪನ್ ಪೋಸಸ್ ಉಂಟಾಗುತ್ತೆ ಮೊದಲನೇದಾಗಿ ನಾವು ತಿಳ್ಕೊಳ್ಳೇ ಬೇಕಾಗಿರೋ ವಿಷಯ ಅಂದ್ರೆ ಈ ಓಪನ್ ಪೋರ್ಸ್ ಅಥವಾ ಸಣ್ಣ ಸಣ್ಣ ರಂಧ್ರಗಳು ಅಂತ ಏನ್ ಕರಿತೀವಿ ಅದು ನಾವು ಹುಟ್ಟಿದಾಗಿಂದ ಕೂಡ ಇರುತ್ತೆ ಆದ್ರೆ ಅದು ಬಹಳ ಸಣ್ಣದಾಗಿರುತ್ತೆ ನಾವು ಬೆಳೀತಾ ನಮಗೆ ಏಜ್ ಆಗ್ತಾ ಹೋದಂತೆ ಈ ರಂಧ್ರಗಳು ಕೂಡ ದೊಡ್ಡದಾಗ್ತಾ ಬರುತ್ತೆ ಅಲ್ಲಿ ಹೋಗಿ ಡಸ್ಟ್ ಅಥವಾ ಆಯಿಲ್ ಕೂರೋದ್ರಿಂದ ಈ ರಂಧ್ರಗಳು ಲಾರ್ಜ್ ಆಗ್ತವೆ ನಾವು ನೋಡಿರ್ಬೋದು ಈ ತರ್ಟಿ ಫೋರ್ಟಿ ಏಜ್ ನವರಲ್ಲೆಲ್ಲ ಈ ಲಾರ್ಜ್ ಓಪನ್ ಪೋಸ್ಟ್ ನ ಸಮಸ್ಯೆ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿರುತ್ತೆ ಯಾಕಂದ್ರೆ ಅವರು ಯಾವುದೇ ಸ್ಕಿನ್ ಕೇರ್ ರೆಟಿ ನ ಫಾಲೋ ಮಾಡಿರೋದಿಲ್ಲ ಅದರಿಂದಾಗಿ ಆ ತಪ್ಪನ ನಾವು ಮಾಡಿದೆ ಸಣ್ಣದಿರುವಾಗಲೇ ಇದಕ್ಕೆ ಟ್ರೀಟ್ ಮಾಡಿ ಇದನ್ನ ರಿಮೂವ್ ಮಾಡೋಣ ಇನ್ನು ಆಯಿಲಿ ಸ್ಕಿನ್ ಇರೋರಿಗೆ ಈ ಸಮಸ್ಯೆ ಬೇಗನೆ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಅವರಲ್ಲಿ ಪ್ರೊಡ್ಯೂಸ್ ಆಗುವಂತಹ ಓನ್ ಆಯಿಲ್ ಇಂದಾಗಿ ಇನ್ನು ಬೇರೆ ಸ್ಕಿನ್ ಟೈಪ್ಸ್ ಎಲ್ಲ ಮೇನ್ಲಿ ಈ ಪ್ರಾಬ್ಲಮ್ ಬರೋದು ಅವರು ಯೂಸ್ ಮಾಡುವಂತಹ ಫೇಸ್ ನಿಂದಾಗಿ ನಾವು ಫೇಸ್ ನ ಸೆಲೆಕ್ಟ್ ಮಾಡುವ ಅದು ಆಯಿಲ್ ಫ್ರೀ ಆಗಿದೆಯಾ ಹಾಗೇನೆ ಕೆಮಿಕಲ್ ಫ್ರೀ ಆಗಿದೆಯಾ ಅಂತ ಮೊದಲು ಚೆಕ್ ಮಾಡಬೇಕು ಆರ್ಗ್ಯಾನಿಕ್ ಇರುವಂತಹ ಫೇಸ್ ನೇ ಯೂಸ್ ಮಾಡಬೇಕು ಯಾವ್ದಾದ್ರೂ ಒಂದು ಫೇಸ್ ನ ಯೂಸ್ ಮಾಡ್ತಾ ಇದೀವಿ ಅಂದರೆ ಅದನ್ನೇ ಲಾಂಗ್ ಟರ್ಮ್ ಕಂಟಿನ್ಯೂ ಮಾಡಬೇಕು ಅದನ್ನ ಬಿಟ್ಟು ಬೇರೆ ಬೇರೆ ಫೇಸ್ ವಾಶ್ ನ ಚೇಂಜ್ ಮಾಡೋದು ಅದನ್ನೆಲ್ಲ ಮಾಡಬಾರ್ದು ಅದರಿಂದ ಸಮಸ್ಯೆಗಳು ಜಾಸ್ತಿನೇ ಆಗುತ್ತೆ ಈ ಫೇಸ್ ವಾಶ್ ಗಿಂತ ಬೆಟರ್ ಆಪ್ಷನ್ ಅಂದ್ರೆ ನಾವು ಫೇಸ್ ಸ್ಕ್ರಬ್ ನ ಯೂಸ್ ಮಾಡೋದು ನಾವು ಸ್ಕ್ರಬ್ಬಿಂಗ್ ಮಾಡುವಾಗ ಅಟ್ಲೀಸ್ಟ್ ಇದನ್ನ ಟೂ ಮಿನಿಟ್ಸ್ ಆದ್ರೂ ಇಡ್ತೀವಿ ಅದರಿಂದ ಫೇಸ್ ನ ಗ್ಲೋ ಕೂಡ ಜಾಸ್ತಿ ಆಗುತ್ತೆ ಸ್ಕಿನ್ ಗೆ ಒಂದೊಳ್ಳೆ ಮಸಾಜ್ ಆಗುತ್ತೆ ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ ಹಾಗಾಗಿ ಫೇಸ್ ಸ್ಕ್ರಬ್ನ ಯೂಸ್ ಮಾಡೋದಕ್ಕೆ ಟ್ರೈ ಸೊ ಇನ್ನು ಲೇಟ್ ಮಾಡದೆ ನಮ್ಮ ರೆಮಿಡಿನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಮೂರು ರೆಮಿಡೀಸ್ ನ ಹೇಳ್ಕೊಡ್ತಾ ಇದ್ದೀನಿ ಮೂರು ಕೂಡ ಸೂಪರ್ ಎಫೆಕ್ಟಿವ್ ಆದ್ರೆ ನೀವು ಇದನ್ನ ಟೂ ವೀಕ್ಸ್ ಕಂಟಿನ್ಯೂಸ್ಲಿ ಟ್ರೈ ಮಾಡಬೇಕು ಮೊದಲನೇದು ಅಲೋವೆರಾ ಐಸ್ ಕ್ಯೂಬ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಅಲೋವೆರಾ ಜೆಲ್ ಬೇಕಾಗುತ್ತೆ ನಾನು ಇದನ್ನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಜೆಲ್ ರೆಡಿ ಆಗಿದೆ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ನಾರ್ಮಲ್ ವಾಟರ್ ತಗೊಂಡು ಈ ಜೆಲ್ನ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲದನ್ನು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟ್ರೇನಲ್ಲಿ ಹಾಕಿ ಮೂರು ಗಂಟೆಯಷ್ಟು ಅದನ್ನು ಫ್ರೀಝರಲ್ಲಿ ಇಡಬೇಕು ಐಸ್ ಕ್ಯೂಬ್ ನಮ್ಮ ಫೇಸ್ ನಲ್ಲಿರುವಂತಹ ಲಾರ್ಜ್ ಪೋಸ್ನೆಲ್ಲ ಶ್ರಿಂಕ್ ಮಾಡಿ ನಮ್ಮ ಫೇಸ್ಗೆ ಒಂದೊಳ್ಳೆ ನ್ಯಾಚುರಲ್ ಗ್ಲೋನ ಕೊಡುತ್ತೆ ಅಲೋವೆರಾ ಜೆಲ್ ನಮಗೆ ಗೊತ್ತಿರೋ ಹಾಗೇನೆ ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಆಗೇನೆ ಆಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಪೋಸ್ ನಲ್ಲಿರುವಂತಹ ಇನ್ಫೆಕ್ಷನ್ ಎಲ್ಲ ದೂರ ಮಾಡಿ ಪಿಂಪಲ್ ಬ್ಲೆಮಿಷಸ್ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೆಯೇ ನಮ್ಮ ಸ್ಕಿನ್ ನಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸ್ನೆಲ್ಲ ರಿಮೂವ್ ಮಾಡಿ ಅಲ್ಲಿ ಸೆಲ್ಸ್ ರೀಗ್ರೋತ್ ಆಗೋತಿಗೆ ಕೂಡ ಹೆಲ್ಪ್ ಆಗುತ್ತೆ ನಮ್ಮ ಐಸ್ ಕ್ಯೂಬ್ ರೆಡಿ ಆಗಿದೆ ನಿಮ್ದೆಲ್ಲಾದ್ರೂ ಡ್ರೈ ಅಥವಾ ಸೆನ್ಸಿಟಿವ್ ಸ್ಕಿನ್ ಆಗಿದ್ರೆ ನೀವು ಇದನ್ನ ಡೈರೆಕ್ಟ್ಲಿ ಫೇಸ್ಗೆ ಅಪ್ಲೈ ಮಾಡಬೇಡಿ ಇದರಿಂದ ಹರ್ಟ್ ಆಗುತ್ತೆ ಒಂದು ಕ್ಲೀನ್ ಕ್ಲೋತ್ ಅಲ್ಲಿ ಇದನ್ನ ರ್ಯಾಪ್ ಮಾಡಿಕೊಂಡು ನಂತರ ಇದನ್ನ ಫೇಸ್ಗೆ ಮಸಾಜ್ ಮಾಡಿ ಕೆಲವರು ಸ್ಕಿನ್ಗೆ ಈ ಅಲೋವೆರಾ ಜಲ್ ಅಲರ್ಜಿ ಉಂಟು ಮಾಡುತ್ತೆ ಅಂತವರು ಇದನ್ನ ಯೂಸ್ ಮಾಡಬೇಡಿ ನೆಕ್ಸ್ಟ್ ರೆಮಿಡಿನ ಯೂಸ್ ಮಾಡಿ ಐಸ್ ಕ್ಯೂಬ್ ನ ತಗೊಂಡು ಈ ತರ ಡ್ಯಾಮೇಜ್ ಆಗಿರೋ ಏರಿಯಾನ ನ ಸರ್ಕ್ಯುಲರ್ ಮೋಷನ್ ಅಲ್ಲಿ ಟೂ ಟು ತ್ರೀ ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಬೇಕು ದಿನಕ್ಕೆ ಎರಡು ಬಾರಿಯಂತೆ ಟೂ ವೀಕ್ಸ್ ಇದನ್ನ ಕಂಟಿನ್ಯೂ ಮಾಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದಕ್ಕೆ ನಮಗೆ ಇಲ್ಲಿ ಒಂದು ಗ್ಲಾಸ್ ನಷ್ಟು ಪ್ಲೇನ್ ವಾಟರ್ ಹಾಗೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ರೈಸ್ ಫ್ಲೋ ಬೇಕಾಗುತ್ತೆ ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕ್ಯೂಬ್ ಟ್ರೇನಲ್ಲಿ ಹಾಕಿ ಫೋರ್ ಅವರ್ಸ್ ಆದರೂ ಇದನ್ನು ಫ್ರೀಸ್ ಮಾಡ್ಕೊಳ್ಬೇಕು ರೈಸ್ ಲೋನಲ್ಲಿ ಎಮಿನೋ ಆಸಿಡ್ ಆಗಿಯೇ ವಿಟಮಿನ್ ಇರೋದ್ರಿಂದ ಇದು ಲಾರ್ಜ್ ಪೋರ್ಸ್ನೆಲ್ಲ ಶ್ರಿಂಕ್ ಮಾಡೋದ್ರ ಜೊತೆಗೆ ಪೋರ್ಸ್ನಲ್ಲಿರುವಂತಹ ಆಯಿಲ್ ಎಲ್ಲನೂ ಕೂಡ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಸ್ಕಿನ್ನಲ್ಲಿರುವ ಬ್ಲೆಮಿಷಸ್ ಫೈನ್ ಲೈನ್ ಪಿಂಪಲ್ಸ್ ಎಲ್ಲದನ್ನೂ ಕೂಡ ಕಡಿಮೆ ಮಾಡಿ ಸ್ಕಿನ್ನು ಸ್ಮೂತ್ ಆ್ಯಂಡ್ ಎನರ್ಜಿಟಿಕ್ ಆಗಿಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸನ್ನಿಂದ ಆಗಿರುವಂತಹ ಡ್ಯಾಮೇಜ್ನೆಲ್ಲಾದನ್ನೂ ಕೂಡ ರಿಪೇರ್ ಮಾಡಿ ಸ್ಕಿನ್ ಯಾವತ್ತು ಹೆಲ್ದಿ ಆ್ಯಂಡ್ ಹೆಂಗ್ ಇರೋ ಥರ ನೋಡ್ಕೊಳುತ್ತೆ ಸ್ಕಿನ್ನ ಟೈಟ್ ಆ್ಯಂಡ್ ಫರ್ಮ್ನೆಸ್ ನ ಹಾಗೇನೆ ಕಾಪಾಡುತ್ತೆ ನಿಮ್ದೆಲ್ಲಾದರೂ ಡ್ರೈ ಸ್ಕಿನ್ ಆಗಿದೆ ಇದಕ್ಕೆ ಹನಿ ಅಂಡ್ ಮಿಲ್ಕ್ ಆಡ್ ಮಾಡಿ ನಮ್ಮ ಐಸ್ ಕ್ಯೂಬ್ ರೆಡಿ ಆಗಿದೆ ನಿಮ್ದೆಲ್ಲಾದ್ರೂ ಡ್ರೈ ಅಥವಾ ಸೆನ್ಸಿಟಿವ್ ಸ್ಕಿನ್ ಆಗಿದ್ರೆ ಇದನ್ನ ಒಂದು ಕ್ಲೀನ್ ಕ್ಲೋತ್ ಅಲ್ಲಿ ರ್ಯಾಪ್ ಮಾಡಿ ನಂತರ ಫೇಸ್ಗೆ ಮಸಾಜ್ ಮಾಡಿ ಇದನ್ನ ಕೂಡ ಸರ್ಕ್ಯುಲರ್ ಮೋಷನಲ್ಲಿ ಅಲ್ಲಿ ಟೂ ಟು ತ್ರೀ ಮಿನಿಟ್ಸ್ ಮಸಾಜ್ ಮಾಡಬೇಕು ತರ್ಡ್ ರೆಮಿಡಿನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಒಂದು ಎಗ್ ವೈಟ್ ಹಾಗೇನೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ಬೇಕಾಗುತ್ತೆ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಎಗ್ ವೈಟು ಸ್ಕಿನ್ನಲ್ಲಿರುವಂತಹ ಆಯ್ಲಿನೆಸ್ನೆಲ್ಲನೂ ಕೂಡ ದೂರ ಮಾಡುತ್ತೆ ಸೊ ಇದು ಆಯ್ಲಿ ಸ್ಕಿನ್ ಇರೋರಿಗೆ ಒಂದು ಪರ್ಫೆಕ್ಟ್ ರೆಮಿಡಿ ಅಂತಾನೆ ಹೇಳ್ಬೋದು ಈ ಎಗ್ ವೈಟು ಪೋರ್ಸ್ನ ಶ್ರಿಂಕ್ ಮಾಡೋದ್ರ ಜೊತೆಗೆ ಸ್ಕಿನ್ನ ಟೈಟ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಇದರಲ್ಲಿ ಸೇರಿಸಿರುವಂತಹ ಲೆಮನ್ ಜ್ಯೂಸು ಇದು ಕೂಡ ಪೋರ್ಸ್ನ ಶ್ರಿಂಕ್ ಮಾಡುತ್ತೆ ಸ್ಕಿನ್ನ ಟೈಟ್ ಆಗಿಡುತ್ತೆ ಇದರಲ್ಲಿ ವಿಟಮಿನ್ ಸಿ ಯಥೇಚ್ಛವಾಗಿರೋದ್ರಿಂದ ಇದು ಸ್ಕಿನ್ನಿ ಅವತ್ತು ಕೂಡ ಈವನ್ ತೊಗೊಂಡು ಹಾಗೇನೆ ಸ್ಮೂತ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಬಾಡಿ ಇಮ್ಯೂನ್ ಸಿಸ್ಟಮ್ನು ಕೂಡ ಬೂಸ್ಟ್ ಮಾಡುತ್ತೆ ಇದನ್ನು ಕೂಡ ಟೂ ವೀಕ್ಸ್ ತನಕ ಟ್ವೆಂಟಿ ಮಿನಿಟ್ಸ್ ಡೈಲಿ ಅಪ್ಲೈ ಮಾಡಬೇಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಮ್ಮ ಫೇಸ್ ನಲ್ಲಿರುವಂತಹ ಲಾರ್ಜ್ ಓಪನ್ ಪೋಸ್ಟ್ ರಿಮೂವ್ ಮಾಡ್ಬೋದು ಅಂತ ಹೇಳಿ ನೀವು ಟ್ರೈ ಮಾಡಿ ಖಂಡಿತ ರಿಸಲ್ಟ್ ಸಿಗುತ್ತೆ ಸೊ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕೂಡ ಕ್ಲಿಕ್ ಮಾಡಿ ಅದರಿಂದ ನಾನ್ ಮಾಡೋ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ ಮೊಬೈಲ್ಗೆ ತಕ್ಷಣ ತಲುಪುತ್ತೆ ಅಂತ ಹೇಳ್ದ ಅಂತಿಲ್ಲ